Hello students, welcome to YES-UPSC. Ivattina current affairs video dandige nimmalige bandiddene. Nanu nimma Divki sir. Ee ondu video dalli PIB, The Hindu, hagu prajavaniya highlights galive mattu Telegram channel nalli navu ondu quiz annu kuda ayojane maartta irtteve. Adara weekly winner anta navu namma YouTube channel alli shout out kuda maartteve galere. Innu neevu Telegram channel ge join agilla antandre description alli Telegram channel la link ide. ಅದರ ಮೂಲಕ ನೀವು ಜಾಯ್ನ್ ಆಗ್ಬೋದು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಗೆಳೆಯರೆ. ಪ್ರೆಸ್ ಆ್ಯಂಡ್ ಇನ್ಫಾರ್ಮೇಷನ್ ಬ್ಯೂರೋಯಿಂದ ಬಂದಂತಹ ಕೆಲವು ಅಪ್ಡೇಟ್ಗಳನ್ನು ನೋಡೋಣ. ಇಂಡಿಯಾ ಜಾಯಿನ್ಸ್ ದ ವರ್ಲ್ಡ್ ಟು ಲೈಟ್ ಆಫ್ ಕುತುಬ್ ಮಿನಾರ್ ಆ್ಯಸ್ ಅ ಸೈನ್ ಆಫ್ ಯೂನಿಟಿ ಟು ಕಾಂಬ್ಯಾಟ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್. ಕುತುಬ್ ಮಿನಾರ್ನಲ್ಲಿ ದೀಪವನ್ನು ಬೆಳಗಿಸುವ ಮುಖಾಂತರ ಜಗತ್ತನ್ನು ಭಾರತವು ಕೂಡ ಉಷ್ಣವಲಯದ ನಿರ್ಲಕ್ಷಿತ ಕಾಯಿಲೆಗಳ ವಿರುದ್ಧ ಹೋರಾಡಲಿಕ್ಕೆ ಒಟ್ಟುಗೂಡಿದೆ ಗೆಳೆಯರೆ. ಇದು ಜನವರಿ 30, 2021 ಎರಡನೇ ವಾರ್ಷಿಕ ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ಕಾಯಿಲೆಗಳ ದಿನವನ್ನು ಗುರುತು ಮಾಡುತ್ತದೆ. ವಿಶ್ವದ ನಿರ್ಲಕ್ಷಿತ ಕಾಯಿಲೆಗಳನ್ನು ಕೊನೆಗಾಣಿಸುವ ಜಾಗತಿಕ ಸಮುದಾಯದ ಬದ್ಧತೆಯನ್ನು ಎತ್ತಿ ಈ ಒಂದು ಕಾರ್ಯ ತೋರಿಸ್ತದೆ ಗೆಳೆಯರೆ. ಸರ್ಜನ್ ವೈಸ್ ಅಡ್ಮಿರಲ್ ನವೀನ್ ಚಾವ್ಲಾ ಟೇಕ್ಸ್ ಓವರ್ ಆಸ್ ಅ ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಆಫ್ ನೇವಿ. ಸರ್ಜನ್ ವೈಸ್ ಅಡ್ಮಿರಲ್ ನವೀನ್ ಚಾವ್ಲಾ 28 ಜನವರಿ 2021 ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ನೇಮಕಾತಿಯನ್ನು ವಹಿಸಿಕೊಂಡಿರ್ತಾರೆ. ಪ್ರಸ್ತುತ ನೇಮಕಾತಿಯನ್ನು ತೆಗೆದುಕೊಳ್ಳಲಿಕ್ಕೆ ಮೊದಲು ಧ್ವಜ ಅಧಿಕಾರಿ DGAFMS ಕಚೇರಿಯಲ್ಲಿ ಡೈರೆಕ್ಟರೇಟ್ ಜನರಲ್ ಹಾಸ್ಪಿಟಲ್ ಸರ್ವಿಸಸ್ ಅವರ ಅಪೇಕ್ಷಿತ ನೇಮಕಾತಿಯನ್ನು ನಡೆಸ್ತಾರೆ ಗೆಳೆಯರೆ. ಈ ಒಂದು ಇಶ್ಯೂನ ಸಾರಾಂಶ ಏನಂತಂದರೆ, ನವೀನ್ ಚಾವ್ಲಾ ಅವರು ಸರ್ಜನ್ ವೈಸ್ ಅಡ್ಮಿರಲ್ ಅವರಾಗಿರ್ತಾರೆ ನೇವಿಗೆ. ಇವರು ಡೈರೆಕ್ಟರ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸಸ್ ಅದೇ ನೇವಿನಲ್ಲಿ ಡೈರೆಕ್ಟರ್ ಜನರಲ್ ಆಗಿ ಜಾಯ್ನ್ ಆಗಿರ್ತಾರೆ ಗೆಳೆಯರೆ. ಈ ಒಂದು ನೇಮಕಾತಿಯನ್ನು ನಡೆಸಿದವರು DGAFMS ಕಚೇರಿಯ ಧ್ವಜಾಧಿಕಾರಿ. ದ ಹಿಂದೂಯಿಂದ ಬಂದಂತಹ ಕೆಲವು ಅಪ್ಡೇಟ್ಗಳನ್ನು ನೋಡೋಣ. US ಔಟ್ರೇಜ್ಡ್ ಓವರ್ ಪಾಕಿಸ್ತಾನ್, ಸುಪ್ರೀಂ ಕೋರ್ಟ್ ಅಕ್ವಿಟಿಂಗ್ ಡೇನಿಯಲ್ ಪರ್ಲ್ ಮರ್ಡರರ್ ಅಕ್ಯೂಸ್ಡ್. ಇಲ್ಲಿ ಏನಾಗ್ತಾ ಇದೆ, ಡೇನಿಯಲ್ ಪರ್ಲ್ ಯಾರು ಅನ್ನೋದನ್ನು ನಾವು ನೋಡಿದರೆ, ದಿ ವಾಲ್ ಸ್ಟ್ರೀಟ್ ಜರ್ನಲ್ನ 38 ವರ್ಷದ ದಕ್ಷಿಣ ಏಷ್ಯಾ ಬ್ಯೂರೋದ ಮುಖ್ಯಸ್ಥರಾಗಿರ್ತಕ್ಕಂತಹ ಡೇನಿಯಲ್ ಪರ್ಲ್ ಇವರು ಪಾಕಿಸ್ತಾನದಲ್ಲಿದ್ದಾಗ ಪಾಕಿಸ್ತಾನದ ಪತ್ತೆದಾರಿ ಸಂಸ್ಥೆ ISI ಮತ್ತು ಅಲ್ ಖೈದಾ ನಡುವಿನ ಸಂಪರ್ಕದ ಬಗ್ಗೆ ಒಂದು ತನಿಖೆಯನ್ನು ಮಾಡಿದರು. ಅದರಲ್ಲಿ ಹಲವಾರು ಸುಳಿವುಗಳನ್ನು ಇವರು ಕಲೆ ಹಾಕಿ ಅಲ್ ಖೈದಾ ಮತ್ತು ಪಾಕಿಸ್ತಾನದ ಪತ್ತೆದಾರಿ ಸಂಸ್ಥೆ ಆಗಿರ್ತಕ್ಕಂತಹ ISI ನಡುವೆ ಸಂಪರ್ಕ ಇದೆ ಅನ್ನೋದನ್ನು ಕೂಡ ಇವರು ಪ್ರೂವ್ ಮಾಡೋಕೆ ಹೊರಟಿದ್ರು 2002. ಇವರನ್ನು ಅಪಹರಿಸಿ ಶಿರಚ್ಛೇದನ ಮಾಡಲಾಗಿತ್ತು ಗೆಳೆಯರೆ. ಈಗ ಏನಾಗಿದೆ ಅಂತಂದರೆ, ಆ ಹತ್ಯೆಯಲ್ಲಿ ಭಾಗಿಯಾಗಿದ್ದವರನ್ನ ಅಪಹರಣ ಮಾಡಿದ್ರು ಮತ್ತು ಶಿರಚ್ಛೇದನವನ್ನು ಮಾಡಿದ್ರು, ಆ ಹತ್ಯೆಯಲ್ಲಿ ಭಾಗಿಯಾಗಿದ್ದವ್ರನ್ನ ಖುಲಾಸೆಗೊಳಿಸ್ತಾ ಇದೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್. ಈ ಬಗ್ಗೆ, ಈ ತೀರ್ಪಿನ ಬಗ್ಗೆ ಅಮೆರಿಕದ ಶ್ವೇತಭವನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ತೀರ್ಪು ಎಲ್ಲೆಡೆ ಇರತಕ್ಕಂತಹ ಭಯೋತ್ಪಾದನೆಯ ಸಂತ್ರಸ್ತರಿಗೆ ಒಂದು ಆಹ್ವಾನಕರವಾದಂತಹ ಸಂಗತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ತಪ್ಪು ಅಂತೂ ಅವರು ಮಾಡಿದ್ದಾರೆ, ಶಿಕ್ಷೆ ಆಗಬೇಕಾಗಿದೆ, ಆದರೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಅವರನ್ನ ರಿಲೀಸ್ ಮಾಡ್ತಾ ಇದೆ. ಇದನ್ನ ಅಮೆರಿಕ ತೀವ್ರವಾಗಿ ಖಂಡಿಸ್ತಾ ಇದೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಪಾಕಿಸ್ತಾನದ ಮೇಲೆ. ಇಂಡಿಯಾಸ್ ಬಿಡ್ ಫಾರ್ ಪರ್ಮನೆಂಟ್ UNSC ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ ಮ್ಯಾಟರ್ ಆಫ್ ಡಿಸ್ಕಷನ್ ಸೇಸ್ US ಡಿಪ್ಲೊಮ್ಯಾಟ್. ಭಾರತ, ಜರ್ಮನಿ ಮತ್ತು ಜಪಾನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ
ಖಾಯಂ ಸದಸ್ಯರಾಗಬೇಕೆ ಎಂಬ ಪ್ರಶ್ನೆಗೆ ಉತ್ತರಿಸಿರತಕ್ಕಂತಹ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಅವರು, ಯುಎಸ್ ಯುನೈಟೆಡ್ ನೇಷನ್ಸ್ನ ರಾಯಭಾರಿಯಾಗಿರತಕ್ಕಂತಹ ಲಿಂಡಾ ಥಾಮಸ್ ಗ್ರೀನ್ಫೀಲ್ಡ್ ಅವರ ಆಯ್ಕೆಯ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಅಂತ ಹೇಳಿದರು. ಈಗಾಗಲೇ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ 5 ದೇಶಗಳು ಪರ್ಮನೆಂಟ್ ಮೆಂಬರ್ಸ್ ಆಗಿ ಇದ್ದಾವೆ. ಅದರಲ್ಲಿ ಭಾರತ, ಜರ್ಮನಿ ಮತ್ತು ಜಪಾನ್ನ ಸೇರಿಸುವಂತಹ ಒಂದು ಚರ್ಚೆ ನಡೀತಾ ಇದೆ. ಇನ್ನೂ ವಾದ ವಿವಾದಗಳು ಇವೆ ಅಂತ ಯುನೈಟೆಡ್ ನೇಷನ್ಸ್ನ ರಾಯಭಾರಿ ಲಿಂಡಾ ಥಾಮಸ್ ಗ್ರೀನ್ಫೀಲ್ಡ್ ಅವರು ಹೇಳಿರ್ತಾರೆ. ಗೆಳೆಯರೆ, ಈಗ ಇರತಕ್ಕಂತಹ 5 ಪರ್ಮನೆಂಟ್ ಮೆಂಬರ್ಸ್ಗಳು ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಅದರಲ್ಲಿ ಈಗಾಗಲೇ ಭಾರತ 2 ವರ್ಷದವರೆಗೆ ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಟೆಂಪ್ರರಿ ಮೆಂಬರ್ ಆಗಿ ಜಾಯ್ನ್ ಆಗಿರ್ತದೆ 2 ವರ್ಷದವರೆಗೆ. ಅದನ್ನು ಪರ್ಮನೆಂಟ್ ಕೂಡ ಮಾಡ್ಕೋಬೇಕು, ಭಾರತ, ಜರ್ಮನಿ ಮತ್ತು ಜಪಾನ್ ಅವರನ್ನು ಪರ್ಮನೆಂಟ್ ಕೂಡ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಈ ಒಂದು ಚರ್ಚೆ ನಡೆದಿರ್ತಾ ಇದೆ. ನೋಡೋಣ ಮುಂದೆ ಏನೇನು ಅಪ್ಡೇಟ್ಸ್ ಆಗತ್ತೆ ಅಂತ. ಪ್ರಜಾವಾಣಿಯಿಂದ ಬಂದಂತಹ ಕೆಲವು ಅಪ್ಡೇಟ್ಗಳನ್ನು ನೋಡೋಣ. ಅಮೆರಿಕದಲ್ಲಿ H4 ವೀಸಾ ಹೊಂದಿರುವವರಿಗೆ ನೌಕರಿ ದೃಢೀಕರಣ ಅಥವಾ ವೃತ್ತಿಪರ ಪ್ರಮಾಣ ಪತ್ರ ನೀಡುವಂತಹ ನಿಯಮವನ್ನು ರದ್ದುಗೊಳಿಸಿರ್ತಕ್ಕಂತಹ ಈ ಹಿಂದಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕ್ರಮವನ್ನು ಅಧ್ಯಕ್ಷ ಜೋ ಬೈಡನ್ ರದ್ದುಪಡಿಸಿರ್ತಾರೆ. ಗೆಳೆಯರೆ, ಏನಾಗಿತ್ತು ಅಂತಂದ್ರೆ, ಅಮೆರಿಕಾದಲ್ಲಿ H1B ಅನ್ನುವಂಥ ಒಂದು ವೀಸಾ ಇರ್ತದೆ ವಿದೇಶಿಗರಿಗೆ. ಅಮೆರಿಕಾದಲ್ಲಿ H1B ಅನ್ನುವಂಥ ಒಂದು ವೀಸಾ ಇರ್ತದೆ. ಆ ವೀಸಾವನ್ನ ಹೊಂದಿರತಕ್ಕಂತಹ ನೌಕರರ ಸಂಗಾತಿಗೆ, ಪತಿ ಅಥವಾ ಪತ್ನಿ ಆಗಿರ್ಬೋದು, ನೀಡ್ತಕ್ಕಂತಹ H4 ವೀಸಾವನ್ನ ರದ್ದುಗೊಳಿಸಿ ಈ ಹಿಂದಿನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಆಡಳಿತ ನಿಯಮವನ್ನ ರೂಪಿಸಿದ್ರು ಮತ್ತು ಜಾರಿ ಕೂಡ ಗೊಳಿಸಿದ್ರು. ಈಗ ಅದನ್ನ ಈಗಿರತಕ್ಕಂತಹ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಅದನ್ನ ರದ್ದುಪಡಿಸಿರ್ತಾರೆ. ಗೆಳೆಯರೆ, ಇದಲ್ಲದೆ H1B ವೀಸಾದ ಮೇಲೆ ಅವರು ಸ್ಯಾಲರಿ ಪ್ಯಾಕೇಜ್ ಕೂಡ ಜಾಸ್ತಿ ಮಾಡಿದರು. ಇದರಿಂದ ಏನಾಗ್ತದೆ ಅಂತಂದ್ರೆ, ವಿದೇಶಿಗರಿಗೆ ಯಾರ ಹತ್ರ H1B ವೀಸಾ ಇದೆ ಅವರಿಗೆ ಹೆಚ್ಚಿನ ಸ್ಯಾಲರಿಯನ್ನು ನಾವು ಭರ್ತಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಿಂದ ಅಲ್ಲಿರ್ತಕ್ಕಂತಹ ಕಂಪನಿಗಳು ಬೇರೆ ದೇಶದವರಿಗೆ ಯಾರಿಗೆ ಈ ವೀಸಾ ಇರ್ತದ ಅವರಿಗೆ ಅಂದರೆ ಕೆಲಸವನ್ನು ನೀಡದೆ ಕೂಡ ಹೋಗಬಹುದು, ಅಲ್ಲಿರ್ತಕ್ಕಂತಹ ಲೋಕಲ್ ಇದ್ದವರಿಗೆ ಕೆಲಸವನ್ನು ನೀಡಬಹುದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಈ ಒಂದು ವಿಚಾರದ ಬಗ್ಗೆ ಮುಂದೆ ಇನ್ನೂ ಏನು ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ನೋಡೋಣ. ಇದರ ಬಗ್ಗೆ ಏನು ಅವರು ಮಾತನಾಡಿಲ್ಲ. ಈಗ H4 ವೀಸಾವನ್ನು ರದ್ದುಗೊಳಿಸಿದ್ರು ಟ್ರಂಪ್ ಅವರು. ಈಗ ಅದನ್ನು ಜೋ ಬೈಡನ್ ಮತ್ತೆ ಅವರ ಆದೇಶವನ್ನು ರದ್ದುಗೊಳಿಸಿ ಮತ್ತೆ H4 ವೀಸಾಗಳಿಗೆ ಇರುವಂತಹ ಮಾನ್ಯತೆಯನ್ನು ಅವರು ಮತ್ತೆ ವಾಪಸ್ ನೀಡಿದ್ದಾರೆ. ಗೆಳೆಯರೆ, ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಎಎಚ್ ವಿಶ್ವನಾಥ್ ಸಚಿವರಾಗಲಿಕ್ಕೆ ಅರ್ಹರಾಗಿಲ್ಲ ಅಂತ ಕರ್ನಾಟಕದ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಗುರುವಾರದ ದಿನ. ಮತ್ತು ವಿಶ್ವನಾಥ್ ಅವರ ಸುಪ್ರೀಂ ಕೋರ್ಟ್ನಲ್ಲಿ ಏನು ಅರ್ಜಿಯನ್ನು ಹಾಕಿದರು ಅವರ ಅರ್ಜಿಯನ್ನು ವಜಾ ಮಾಡಿದೆ. ಗೆಳೆಯರೆ, ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ನ ಆದೇಶ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬೋಬ್ಡೆ ಅವರ ನೇತೃತ್ವದ ಪೀಠವು ವಿಶ್ವನಾಥ್ ಅವರ ಪರ ವಕೀಲ ಗೋಪಾಲ್ ಶಂಕರ್ ನಾರಾಯಣ ಅವರು ವಾದವನ್ನು ಮಾಡ್ತಾ ಇದ್ರು, ಅವರಿಗೆ ಈ ವಿಚಾರವನ್ನು ಹೇಳಿದೆ. ಗೆಳೆಯರೆ, ಏನಂತಂದ್ರೆ, ಅವರು ಮರು ಆಯ್ಕೆಯಾಗದೆ ವಿಧಾನ ಪರಿಷತ್ಗೆ ಕೇವಲ ನಾಮ ನಿರ್ದೇಶನಗೊಂಡರೆ ಅನರ್ಹತೆಯು ಉಳಿದುಕೊಳ್ತದ, ಅದು ಅಳಿದು ಹೋಗುವುದಿಲ್ಲ. ಅವರು ಮರು ಆಯ್ಕೆಯಾಗಿ ಮತ್ತೆ ಬಂದರೆ
ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ, ಅವರು ಸಚಿವರು ಆಗಬಹುದು. ಕೇವಲ ನಾಮನಿರ್ದೇಶನಗೊಂಡರೆ ಅವರು ಸಚಿವರು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ಗೋಪಾಲ್ ಶಂಕರ್ ನಾರಾಯಣ್ ಅವರಿಗೆ ಹೇಳಿದೆ. ಗೆಳೆಯರೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವು ಮತ್ತೆ ಮುನ್ನೆಲೆಗೆ ಬಂದಿರುವ ಹೊತ್ತಲ್ಲೇ 50 ವರ್ಷಗಳಷ್ಟು ಹಳೆಯ ಸಾಕ್ಷ್ಯಚಿತ್ರವನ್ನು ಮಹಾರಾಷ್ಟ್ರ ಸರ್ಕಾರ ಗುರುವಾರ ಬಿಡುಗಡೆ ಮಾಡಿದೆ. ಗೆಳೆಯರೆ, ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಮರಾಠಿ ಸಂಸ್ಕೃತಿಯು ಆಚರಣೆಯಲ್ಲಿದ್ದಂತಹ ವಿವರಗಳನ್ನು ಈ ಸಾಕ್ಷ್ಯಚಿತ್ರ ಒಳಗೊಂಡಿದೆ. 350 ನಿಮಿಷಗಳ ಮತ್ತು ಕಪ್ಪು ಬೆಳಪು ಅವತರಣಿಕೆಯ ಎ ಕೇಸ್ ಫಾರ್ ಜಸ್ಟಿಸ್ ಎಂಬ ಸಾಕ್ಷ್ಯಚಿತ್ರವನ್ನು ಮಹಾರಾಷ್ಟ್ರ ಸರ್ಕಾರವು 50 ವರ್ಷಗಳ ಹಿಂದೆ ನಿರ್ಮಿಸಿತ್ತು. ಈ ಸಾಕ್ಷ್ಯಚಿತ್ರವನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಗೆಳೆಯರೆ, ಈ ಹಿಂದೆ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾಜನ್ ವರದಿಯನ್ನು ಸಲ್ಲಿಕೆಯಾಗಿತ್ತು. ಇದಕ್ಕೆ ಆಕ್ಷೇಪವನ್ನು ವ್ಯಕ್ತ ಮಾಡಿ ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಫಾರ್ವರ್ಡ್ ಮಾಡಲಾಗಿದೆ. ಗೆಳೆಯರೆ, ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ನೀಡ್ತದ ಅನ್ನೋದನ್ನು ಮುಂದೆ ನೋಡೋಣ. ಗೆಳೆಯರೆ, ಪ್ರಚೋದನಕಾರಿ ಸುದ್ದಿಗಳ ಮೇಲೆ ನಿಯಂತ್ರಣ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ದೆಹಲಿಯಲ್ಲಿ ನಡೆದಿರತಕ್ಕಂತಹ ತಬ್ಲೀಗ್ ಜಮಾತ್ನ ಸಭೆಯ ಕುರಿತು ಪ್ರಸಾರವಾಗಿರತಕ್ಕಂತಹ ವರದಿಗಳ ವಿರುದ್ಧ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ ನಡೆಸ್ತಾ ಇತ್ತು. ಆ ಒಂದು ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕೆಲವು ನಿಯಂತ್ರಕ ಕ್ರಮಗಳನ್ನು ತೆಗೆದುಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಸುದ್ದಿಗಳ ಮೇಲೂ ನಿಯಂತ್ರಣ ಅತ್ಯಂತ ಅಗತ್ಯವಾಗಿರ್ತದ ಅನ್ನೋದನ್ನು ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂತಹ ಎ.ಎಸ್. ಬೋಬ್ಡೆ ಅವರು 3-ಸದಸ್ಯ ಪೀಠದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಗೆಳೆಯರೆ, ಜನವರಿ 26ರಂದು ದೆಹಲಿಯಲ್ಲಿ ರೈತರ ಟ್ರ್ಯಾಕ್ಟರ್ ರ್ಯಾಲಿ ವೇಳೆ ನಡೀತಕ್ಕಂತಹ ಹಿಂಸಾಚಾರ ಮತ್ತು ಅದನ್ನು ತಡಿಲಿಕ್ಕೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳನ್ನು ಈ ಅರ್ಜಿ ವಿಚಾರಣೆ ವೇಳೆ ಪೀಠವು ಪ್ರಸ್ತಾವ ಕೂಡ ಮಾಡುತ್ತದೆ. ರೈತರ ಟ್ರ್ಯಾಕ್ಟರ್ ರ್ಯಾಲಿ ವೇಳೆ ಹಿಂಸಾಚಾರವನ್ನು ತಡಿಲಿಕ್ಕೆ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗುತ್ತದೆ. ಆದರೆ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಪ್ರಚೋದನಕಾರಿ ಸುದ್ದಿಗಳು ವರದಿಯಾಗ್ತಾ ಇವೆ, ಇದನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ ಎಂದು ನ್ಯಾಯಮೂರ್ತಿಗಳಾದ ಎ.ಎಸ್. ಬೋಪಣ್ಣ ಮತ್ತು ವಿ. ರಾಮಸುಬ್ರಹ್ಮಣ್ಯನ್ ಅವರ ಇದ್ದ ಪೀಠ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದು. ಗೆಳೆಯರೆ, ಚೀನಾ ಮತ್ತು ಭಾರತದ ನಡುವಿನ ಬಿಗಡಾಯಿಸಿದ ಸಂಬಂಧವನ್ನು ಸುಧಾರಿಸಲಿಕ್ಕೆ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯ ಜಯಶಂಕರ್ ಗುರುವಾರ 8 ಸೂತ್ರಗಳ ಸಾರಾಂಶವನ್ನು ಮುಂದಿಡ್ತಾರೆ. ಗಡಿ ನಿಯಂತ್ರಕ್ಕೆ ಸಂಬಂಧಿಸಿದಂತಹ ಎಲ್ಲ ಒಪ್ಪಂದಗಳಿಗೆ ಬದ್ಧರಾಗಿರುವುದು, ವಾಸ್ತವ ನಿಯಂತ್ರಣ ರೇಖೆ ಅಥವಾ LAC ಅದನ್ನು ಗೌರವಿಸುವುದು, ಗಡಿ ಶಾಂತಿಯನ್ನು ಕಾಪಾಡುವುದು, ದ್ವಿಪಕ್ಷೀಯ ಒಪ್ಪಂದವನ್ನು ಮುಂದುವರಿಸುವುದು ಈ 8 ಸೂತ್ರಗಳಲ್ಲಿ ಕೆಲವು ಆಗಿರ್ತವೆ. ಇದಲ್ಲದೆ ಏಷ್ಯಾ ಖಂಡದಲ್ಲಿ ಅಭಿವೃದ್ಧಿ ಕುರಿತಂತೆ ಪರಸ್ಪರ ಆಕಾಂಕ್ಷೆಗಳನ್ನು ಗೌರವಿಸಬೇಕು ಎಂಬುದು ಅದರಲ್ಲಿ ಸೇರಿರ್ತದೆ. ಪೂರ್ವ ಲಡಾಖ್ನಲ್ಲಿನ ಘಟನೆಯು ದ್ವಿಪಕ್ಷೀಯ ಸಂಬಂಧವನ್ನು ಗಂಭೀರವಾಗಿ ಅಡ್ಡಿಯುಂಟು ಮಾಡಿದೆ. ಈ ಹಿಂದಿನ ಒಪ್ಪಂದಗಳ ಕಡೆಗಣನೆ ಶಾಂತಿಯನ್ನು ಕದರ್ತಕ್ಕಂತಹ ಒಂದು ಪ್ರಯತ್ನಕ್ಕೆ ಈ ನಡೆಯು ಸಾಕ್ಷ್ಯವಾಗಿತ್ತು ಎಂದು ಸುಬ್ರಹ್ಮಣ್ಯ ಜಯಶಂಕರ್ ಚೀನಾವನ್ನು ಟೀಕಿಸಿದ್ರು. ಗೆಳೆಯರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಲ್ಲಿ ಆರ್ಮ್ ಗಾರ್ಡ್ ರಕ್ಷಣಾ ಸಲಕರಣೆ ಧರಿಸಿ ಕಾರ್ಯನಿರ್ವಹಿಸುವಂತಹ ಕ್ರಿಕೆಟ್ ಅಂಪೈರ್ ಆಸ್ಟ್ರೇಲಿಯಾದ ಬ್ರೂಸ್ ಅಕ್ಸೆನ್ಫೋರ್ಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಗೆಳೆಯರೆ, ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ಗಳಲ್ಲಿ ಅತ್ಯಂತ ಮುಖ್ಯವಾದ ಪಾಯಿಂಟ್ಗಳು ಇರ್ತವೆ. ಗೆಳೆಯರೆ, ಈವರೆಗೆ ವಿಡಿಯೋನ ಮುಗಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್.